ಕದ್ ಬಿಡ್ಬೇಕು. ನೆಕ್ಸ್ಟ್ ಟೈಮ್ ಅವರು ಹುಷಾರಾಗಿ ಬಿಡ್ತಾರೆ, ಸೀರೆನ ಮಡಚಿ ಕಬಾಡ್ ಒಳಗಡೆ ಇಟ್ಬಿಡ್ತಾರೆ. ಕೆಲಸ ಒಂದು ಮಾಡ್ತಾ ಇಲ್ವಲ್ಲ ಇಡಿಯಟ್. ಮುಚ್ಚು ಬಾಯಿ, ಇಸ್ಪೀಟ್ ಆಡುವಾಗ ಇಲ್ದಿರೋ ಮಾನ ಮರ್ಯಾದೆ ಈಗ ಬಂದ್ಬಿಟ್ಟ. ಇವ್ಳನ್ನ ಪಣಕ್ ಇಟ್ಟಿದಾರಲ್ಲ, ಯಾರು ಇವ್ರು? ಅವಳೇ ಯಾವಾಗ ನನಗ್ ಮದ್ವೆ ಆಗು ಮದ್ವೆ ಆಗು ಅಂತ ಊಟ ತಿಂಡಿ ಮಾಡಕ್ ಬಿಡಲ್ಲ, ಅಷ್ಟೊಂದು ಕಾಟ ಕೊಡ್ತಾಳೆ. ಅದಕ್ಕೆ ಹಿಂಗಾದ್ರೂ ಹೋಗ್ಲಿ ಅಂತ ಪಣಕ್ ಇಟ್ಟೆ. ಕಂದ್ರ ಕೊಡೋಗ್ನೆಲ್ಲ ಪಣಕ್ ಇರ್ತೀಯ, ನಾಳೆ ದಿನ ನೀನು ಇವಳನ್ನ ಮದ್ವೆ ಅದೇ ಅಂತ ಇಟ್ಕೋ, ಆಗ್ಲು ಪಣಕ್ ಇರ್ತೀಯೋ? ಏನೋ ಯೋಚನೆ ಮಾಡ್ತಾ ಇದೀಯೋ. ನಮ್ಮ ಮನೆಯ ಒಂದ್ ಮಾತು ಹೇಳ್ತಿದ್ದ, ಈ ಇಸ್ಪೀಟ್ ಆಟದಲ್ಲಿ ಯಾರು ಉದ್ದಾರ ಆಗ್ಲ, ಎಲ್ಲ ಹಾಳಾದವ್ರೆ ಅಂತ ಬಾಯ್ ಬಾಯ್ ಬಡ್ಕಂಡ. ನನ್ಗ ಅದೀಗ ನಿಜ ಅನಿಸ್ತಾ ಇದೆ. ಹಾಗಾದ್ರೆ ಈ ಹುಡುಗಿನ ಮದ್ವೆ ಆಗ್ತೀಯಾ? ಏ ಹುಡುಗಿನ ಮದುವೆ ಆದ್ರೆ ಬಚಾವ್ ಆಗ್ತೀಯ, ಇಲ್ಲ ಅಂದ್ರೆ ಐದು ಬಿರಳುಗಳನ್ನ ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಏಟ್ ತಿಂದ ಎದ್ದು ಬಂದು ಇತಿಹಾಸವೇ ಇಲ್ಲ. ನೀವೇನು ತೊಂದ್ರೆ ಕೊಡಕ್ ಹೋಗ್ಬಿಡಿ, ನಾನ್ ಮದ್ವೆ ಆಗ್ತೀನಿ. ನಿಜವಾಗ್ಲು ಮದ್ವೆ ಆಗ್ತೀನೋ? ನಮ್ಮ ಅಜ್ಜಿ ಮೇಲೆ ಅಣಿಗು, ಹೆಂಗಾರಾಗ್ಲಿ ಅವಳನ್ನೇ ಮದ್ವೆ ಆಗ್ತೀನಿ. ದಯವಿಟ್ಟು ಒಂದ್ಸರಿ ಕ್ಷಮಿಸಿ. ಪಕ್ಕದಲ್ಲಿರೋರು ನಿಮ್ಮ ಅಣ್ಣಯ್ಯ. ಅಣ್ಣಯ್ಯ ನೀನ ವೇದಮ್ಮ, ಕ್ಲೈಮ್ಯಾಕ್ಸ್ ವರ್ಗು ಚೆನ್ನಾಗಿ ತಗೊಂಡ್ಬಂದು ಕ್ಲೈಮ್ಯಾಕ್ಸ್ ಹಾಳ ಮಾಡಿಬಿಟ್ಟಿಲ್ಲ. ಚೆನ್ನಾಗಿ ಡ್ರಾಮಾ ಮಾಡ್ದೆ ಕಣ. ಅದ್ಯಾರ ಲೇಖತ್ತೆ ಬಿಡವ? ಜೂಜಾಟ ಆಡಿ ಹೆಂಡತಿ ಮನೆ ಮಕ್ಕಳ ಕಳ್ಕೊಂಡವ್ರೆ ಜಾಸ್ತಿ ಹೊರತು ಉದ್ಧಾರ ಆದವ್ರು ಯಾರು ಇಲ್ಲ. ಈ ಪಾಪ ದುಡ್ಡಿಂದ ಯಾರಿಗೂ ಒಳ್ಳೇದಾಗಲ್ಲ. ನಿನ್ನ ಅಕ್ಕ ತಲೆ ಮೇಲೆ ಕೈ ಇಟ್ಟು ನಾನು ಇನ್ ಯಾವತ್ತು ಜೂಜಾಡಲ್ಲ ಅಂತ ಪ್ರಮಾಣ ಮಾಡ. ಕ್ಲೋಸ್ ಮಾಡಲೇಬೇಕು. ಏನ್ ಮಾಡ್ಬೇಕು?